ಲೈಂಗಿಕ ದೌರ್ಜನ್ಯ ಆರೋಪದಡಿ ಮುರುಘಾ ಶರಣರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ಅದಾದ ಮೇಲೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು ಅದಾದ ಮೇಲೆ 4 ದಿನಗಳ ಕಾಲ ಪೊಲೀಸರ ಕಸ್ಟಡಿಗೆ ಕೊಡಲಾಗಿತ್ತು ಇವತ್ತು 4ನೇ ದಿನ ಫೋಕ್ಸೋ ಕೇಸ್ನಲ್ಲಿ ಕಸ್ಟಡಿಯಲ್ಲಿದ್ದಾರೆ ಮುರುಘಾ ಶ್ರೀಗಳು ಇವತ್ತು ಪೊಲೀಸರಿಂದ ಸ್ಥಳ ಮಹಜರನ್ನ ಮಾಡುವಂತಹ ಸಾಧ್ಯತೆ ಇದೆ ನಾಳೆ ಕೋರ್ಟ್ ಮುಂದೆ ಹಾಜರಾಗಬೇಕಾಗಿದೆ ಶ್ರೀಗಳು ಏನಾಗುತ್ತೆ ಪೊಲೀಸರು ಏನು ಮಾಡ್ತಾರೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ ಮತ್ತೆ ನ್ಯಾಯಾಂಗ ಬಂಧನವನ್ನ ವಿಧಿಸಿದ್ರೆ ಮಹಜರ ಕಷ್ಟ ಹಾಗಾಗಿ ಇವತ್ತು ಸಂಜೆ ಒಳಗೆ ಮಹಜರನ್ನ ಮುಗಿಸಬೇಕಾಗಿದೆ ಖಾಕಿ ಟೀಮ್ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳತಾ ಇರುವಂತದ್ದು ನಿನ್ನೆಯಿಂದ ಶ್ರೀಗಳಿಗೆ ಫುಲ್ ಗ್ರಿಲ್ ಆಗ್ತಾ ಇದೆ ಮತ್ತೊಂದು ಕಡೆ ಪೊಲೀಸ್ ಕಸ್ಟಡಿಯ ಅವಧಿ ಮುಗಿಯುವವರೆಗೂ ಕೂಡ ಯಾವುದೇ ಕಾರಣಕ್ಕೂ ಜಾಮೀನನ್ನ ಮಂಜೂರು ಮಾಡಲ್ಲ ಅಂತ ಹೇಳಿ ಕೋರ್ಟ್ ಸ್ಪಷ್ಟವಾಗಿ ಸೂಚನೆಯನ್ನು ಕೊಟ್ಟಿದೆ ಅದರ ಜೊತೆ ಜೊತೆಗೇನೆ ನಿನ್ನೆ ಶ್ರೀಗಳ ಪುರುಷತ್ವದ ರಿಪೋರ್ಟ್ ಕೂಡ ಬಂದಿರುವಂತಹದ್ದು ಈ ಎಲ್ಲ ಬೆಳವಣಿಗೆಗಳ ನಡುವೆ ಇವತ್ತು ಶ್ರೀಗಳನ್ನ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಮಾಡ್ತಾರಾ ಸಂತ್ರಸ್ತ ಬಾಲಕಿಯರನ್ನ ಹೇಗೆ ಸ್ಥಳ ಮಹಜರು ಮಾಡಿದ್ರು ಅದೇ ರೀತಿ ಕೂಡ ಶ್ರೀಗಳನ್ನ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಮಾಡುವಂತಹ ಸಾಧ್ಯತೆ ಇದೆ ಇವತ್ತು ಕೊನೆಯ ದಿನ ಯಾರಿಗೆ ಪೊಲೀಸರಿಗೆ ಹಾಗಾಗಿ ಪೊಲೀಸರು ಇವತ್ತೇನೆ ಸ್ಥಳ ಮಹಜರನ್ನ ಮುಗಿಸ್ತಾರ ಇವತ್ತು ಸ್ಥಳ ಮಹಜರು ಮುಗಿಸಲಿಲ್ಲ ಅಂದ್ರೆ ಬಹುತೇಕ ಮತ್ತೆ ನ್ಯಾಯಾಧೀಶರ ಎದುರು ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಅವರನ್ನ ಮತ್ತೆ ಹೆಚ್ಚಿನ ಕಾಲ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಇದೆ